ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು, ಪ್ರೀತಿಯ ನಮಸ್ಕಾರಗಳು. ಪ್ರಿಯ ಸ್ಪರ್ಧಾರ್ಥಿಗಳೇ, ತಾವೀಗ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಲಾಕ್ಡೌನ್ನಲ್ಲಿ ತಯಾರಿ ನಡೆಸ್ತಾ ಇರ್ತೀರಿ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಒಂದು ಕನ್ನಡ ವಿಷಯ ಕಡ್ಡಾಯ, ಮತ್ತು ಅದು FDA SDA ಅನ್ನುವಂಥ ಒಂದು ಪರೀಕ್ಷೆಗಳಲ್ಲಿ ಅದನ್ನು ನೇಮಕಾತಿಗೆ ಪರಿಗಣಿಸೋದ್ರಿಂದ ಕನ್ನಡದಲ್ಲಿ ಗರಿಷ್ಠ ಅಂಕಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಕನ್ನಡದಲ್ಲಿ ಗರಿಷ್ಠ ಅಂಕಗಳು ತೆಗೆಯೋದಕ್ಕೆ ನಮಗೆ ಪೂರಕವಾಗಿ ಸಹಾಯಕವಾಗ್ತಕ್ಕಂಥದ್ದು ಸಾಮಾನ್ಯ ಕನ್ನಡ. ಸಾಮಾನ್ಯ ಕನ್ನಡ ಅಂದರೆ ಕನ್ನಡ ಗ್ರಾಮರ್, ಭಾಷಾ ಪ್ರಭುತ್ವ, ಭಾಷಾ ಸಾಮರ್ಥ್ಯ, ಇವುಗಳ ಬಗ್ಗೆ ನಾನೀಗಾಗಲೇ ಭಾಳಷ್ಟು ತರಗತಿಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಈಗಾಗಲೇ ಕಳೆದ ತರಗತಿಯಲ್ಲಿ ಸಮಾಸಗಳನ್ನು ಹೇಳ್ತಾ ತತ್ಪುರುಷ ಸಮಾಸವನ್ನು ಹೇಳಿದ್ದೇನೆ. ಇವಾಗ ನಾನು ಕರ್ಮಧಾರೆಯ ಸಮಾಸದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕರ್ಮಧಾರೆಯ ಸಮಾಸಗಳಲ್ಲಿ ಕರ್ಮಧಾರೆಯ ಸಮಾಸ ಒಂದೇ, ಬಟ್ ಇದರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕರ್ಮಧಾರೆಯ ಸಮಾಸಗಳನ್ನು ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲು ಕರ್ಮಧಾರೆಯ ಸಮಾಸ ಅಂದರೆ ತಿಳ್ಕೊಂಬಿಡೋಣ. ಕರ್ಮಧಾರೆಯ ಸಮಾಸ ಅಂತಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವ ಪದವು ವಿಶೇಷಣದಿಂದ ಕೂಡಿದ್ದರೆ, ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅಂತಹ ಒಂದು ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಇಲ್ಲಿ ಗಮನಿಸಬೇಕು, ನಾವು ಹೇಳಿದೀಗ ಈ ಕರ್ಮಧಾರೆಯ ಸಮಾಸದಲ್ಲಿ ಇನ್ನೂ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ಪೂರ್ವಪದ, ವಿಶೇಷಣ, ಕರ್ಮಧಾರೆಯ ಸಮಾಸ, ಉತ್ತರ ಪದ ವಿಶೇಷಣ, ಕರ್ಮಧಾರೆಯ ಸಮಾಸ, ಪೂರ್ವಪದ ಉತ್ತರ ಪದ ಉಭಯೋಪದ ವಿಶೇಷಣ ಕರ್ಮಧಾರೆಯ ಸಮಾಸ ಅಂತ ತಿಳ್ಕೊಂಡು ಬೇರೆ ಬೇರೆ ಇದೆ. ನಾನೀಗ ಒಂದೊಂದಾಗಿ ಹೇಳ್ತಾ ಬರ್ತೇನೆ. ಮೊದಲಿಗೆ ವಿಶೇಷಣ ಅಂದರೇನು, ವಿಶೇಷ ಅಂದರೇನು ಅನ್ನೋದ್ರ ಬಗ್ಗೆ ನೋಡೋಣ. ವಿಶೇಷಣ ವ್ಯಕ್ತಿಯ, ವಸ್ತುವಿನ, ಜೀವಿಯ ವಿಶೇಷವಾದ ಗುಣಗಳನ್ನು ತಿಳಿಸುವಂತಹ ಪದಗಳಿಗೆ ವಿಶೇಷಣ ಪದಗಳು ಅಂತ ಹೇಳ್ತೇವೆ. ಉದಾಹರಣೆಗಾಗಿ ಹುಡುಗ ಒಂದು ಪದ, ಒಳ್ಳೆಯ ಹುಡುಗ ಅನ್ನುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ಒಂದು ಗುಣ ವಿಶೇಷ. ಅದು ಹಾಗೆ ಗಿಳಿ, ಹಸಿರು ಗಿಳಿ, ಇದು ಹಸಿರು ಅನ್ನುವಂಥದ್ದು ಅದರ ಬಣ್ಣ ತಿಳಿಸುತ್ತೆ. ಮರ, ಹೆಮ್ಮರ, ಎತ್ತರವಾದಂಥದ್ದು, ಬೃಹತ್ ಗಾತ್ರವಾಗಿರ್ತಕ್ಕಂಥದ್ದು ಮರ, ಅದೆಂಗಿದೆ ಅನ್ನುವಂಥದ್ದು ತಿಳಿಸುತ್ತೆ. ಸೂರ್ಯ, ಕೆಂಪು ಸೂರ್ಯ, ಸೂರ್ಯ ಹೆಂಗಿದ್ದಾನೆ, ಅದರ ಬಣ್ಣ ಕೆಂಪುಗೈತಂತ. ಹೀಗೆ ನಾವಿಲ್ಲಿ ಗಮನಿಸಬೇಕು, ವಿಶೇಷಣ ವಿಶೇಷ, ವಿಶೇಷಣ ಎಂದರೆ ಹೋಲಿಸುವ ವಸ್ತು. ಸ್ವಲ್ಪ ಗಮನಿಸಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಿಶೇಷಣ ಹೋಲಿಸುವ ವಸ್ತು, ಯಾವ ವಸ್ತುವು ವಿಶೇಷವಾಗಿ ಅದನ್ನು ವರ್ಣನೆ ಮಾಡುತ್ತಲ್ಲ ಅದನ್ನೇನಂತ ಹೇಳ್ತೀವಿ ನಾವು, ವಿಶೇಷಣ ಅಂತ ತಿಳ್ಕೊಂಡು ಹೇಳ್ತೀವಿ. ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನುಷ್ಯ, ಇಲ್ಲಿ ವ್ಯಕ್ತಿ ಅನ್ನುವಂಥದ್ದು ಒಂದು ಪದ, ಒಳ್ಳೆಯ ಅನ್ನುವಂಥದ್ದು ಪದ, ಒಳ್ಳೆಯ ಅನ್ನುವಂಥ ಒಂದು ಪದದಿಂದ ವರ್ಣಿಸಲಾಗ್ತದೆ. ವರ್ಣಿಸುವ ಪದಗಳಿಗೆ ವಿಶೇಷಣ ಪದಗಳಂತ ಹೇಳ್ತೀವಿ. ಹಾಗೆ ವಿಶೇಷ ಅಂತ ಒಂದು ಪದ ಇರುತ್ತೆ, ವಿಶೇಷಣ ವಿಶೇಷ. ವಿಶೇಷ ಅಂತಂದರೆ ವರ್ಣಿಸಿಕೊಳ್ಳುವ ಪದ ಅಥವಾ ವರ್ಣಿಸಿಕೊಳ್ಳುವ ವಸ್ತು. ಉದಾಹರಣೆಗೆ ನನ್ನನ್ನು ಎಕ್ಸಾಂಪಲ್ ತೆಗೆದುಕೊಳ್ಳ, ನಾನಿದ್ದೀನಿ, ನಾನು ವಿಶೇಷ ಅಷ್ಟೇ. ನನ್ನನ್ನು ಯಾವುದಾದ್ರೂ ಒಂದು ಪದದಿಂದ ಕ್ವಾಲಿಟಿ ಹೆಚ್ಚಾಗುವ ಹಾಗೆ ಹೇಳಿದ್ರೆ, ಕೆಂಪಿಗಿದ್ದಾನೆ, ಕೆಂಪಿಗೆ, ಕೆಂಪನ ಮನುಷ್ಯ, ಬಿಳಿ ಮನುಷ್ಯ, ಎತ್ತರ ಮನುಷ್ಯ, ಗಿಡ್ಡ ಮನುಷ್ಯ, ನೋಡ್ರಿ ನಾನೊಬ್ಬನೇ, ನಾನು ವಿಶೇಷ. ವರ್ಣಿಸಿಕೊಳ್ಳುವ ವಸ್ತು ಇದು,
ಯಾವುದು ವರ್ಣಿಸಿಕೊಳ್ಳಲ್ಪಡುತ್ತದೆಯೋ ಅದು ವಿಶೇಷ ಅಂತ ಕರೆಸಿಕೊಳ್ತಾರೆ. ಯಾವುದು ವರ್ಣನೆ ಮಾಡುತ್ತೋ ಅದನ್ನು ವಿಶೇಷಣ ಅಂತ ಹೇಳ್ತಿರ್ತೀವಿ. ಈಗ ನೋಡಿ ಹೇಳಿದೆ, ಒಳ್ಳೆಯ, ಗಿಡ್ಡ, ಎತ್ತರ, ಕೆಂಪ, ಬೆಳ್ಳಗಿರೋದು, ಕಪ್ಪಗಿರೋದು ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಇವೆಲ್ಲ ವಿಶೇಷಣ ಪದಗಳಿವೆಲ್ಲ. ಇದನ್ನೇ ನಾವಿಲ್ಲಿ ವಿಶೇಷಣ ಮತ್ತು ವಿಶೇಷ ಇನ್ನು ಸ್ಪಷ್ಟವಾಗಿ ಹೇಳೋದಾದರೆ, ವಿಶೇಷಣ ಅಂದರೆ ವರ್ಣಿಸುವ ಪದಗಳಿಗೆ ವಿಶೇಷಣಗಳಂತ ಹೇಳ್ತೀವಿ. ಈ ಒಂದು ಒಂದು ವಸ್ತುವಿನಲ್ಲಿ ಕ್ವಾಲಿಟಿ ಇರಲ್ಲ, ಅಷ್ಟು ಗುಣಮಟ್ಟ ಇರೋದಿಲ್ಲ, ಅದನ್ನು ಹೇಗಾದರೂ ಮಾಡಿ ಹೈಲೈಟ್ ಮಾಡಬೇಕಪ್ಪ. ಅವಳ ಮುಖ ಸುಂದರವಾಗಿದೆ ಅನ್ನೋದು ಬೇರೆ, ಅವಳ ಮುಖ ಚಂದ್ರನಂತೆ ಇರುವುದು ಬೇರೆ. ಹಾಗಾಗಿಲ್ಲ, ಅವಳ ಮುಖ ಅನ್ನುವಂಥದ್ದು ವಿಶೇಷ, ಚಂದ್ರನಂತೆ, ಚಂದ್ರ ಅನ್ನುವಂಥದ್ದು ವಿಶೇಷಣ. ಚಂದ್ರ ಎನ್ನುವಂಥ ವಿಶೇಷಣದಿಂದ ಅವಳ ಮುಖ ಎನ್ನುವಂಥ ವಿಶೇಷವನ್ನು ವರ್ಣಿಸ್ತೀವಿ. ಅವಾಗ ನಮ್ಮಂಥವ್ರಿಗೆ ಏನಾಗಿರ್ತದೆ, ಅದು ಕೇಳೋರಿಗೆ ಏನನ್ಸುತ್ತೆ, ಓ ಚಂದ್ರನ ಹಾಗೆ ಮುಖ ಇದೆ, ಭಾಳ ಚೆನ್ನಾಗಿರ್ಬೋದಪ್ಪ ಅಂತೇಳಿ ಅನಿಸುತ್ತೆ. ಇದು ವಿಶೇಷಣ ವಿಶೇಷ. ಹೀಗೆ ಇನ್ನೊಂದು ಬರ್ತದೆ, ಉಪಮಾನ ಮತ್ತು ಉಪಮೇಯ ಅಂತೇಳಿ ಬರ್ತದೆ. ಇಲ್ಲಿ ಉಪಮಾನ ಅಂತಂದರೆ ವರ್ಣಿಸುವ ವಸ್ತು ಅಂದರೆ ವಿಶೇಷಣ ಇದ್ದಂಗೆ. ಉಪಮೇಯ ಅಂತಂದರೆ ವರ್ಣಿಸಿಕೊಳ್ಳುವ ವಸ್ತು. ಯಾವುದು ಕ್ವಾಲಿಟಿ ಇರೋದಿಲ್ವೋ ಅದು ವರ್ಣಿಸಿಕೊಳ್ಳಲ್ಪಡ್ತದಲ್ಲ, ಅದಕ್ಕೆ ಉಪಮೇಯ ಅಂತೇಳಿ ಕರಿತೀವಿ. ಹಾಗೆ ವರ್ಣಿಸಿಕೊಳ್ಳುವ ವಸ್ತುವಿಗೆ ಉಪಮೇಯ ಅಂತ ಕರಿತೀವಿ, ವರ್ಣಿಸುವ ವಸ್ತುವಿಗೆ ಉಪಮಾನ ಅಂತ ಕರಿತೀವಿ. ಈಗ ಉದಾಹರಣೆ, ನನ್ನ ಕಣ್ಣುಗಳು ಸುಂದರವಾಗಿ ಇರೋದು ಬೇರೆ, ನನ್ನ ಕಣ್ಣುಗಳು ಕಮಲದ ಕಣ್ಣು ಕಮಲದಂಗಿಲ್ಲ, ನನಗೆ ಗೊತ್ತೈತಿ ಹಂಗೈತಿ ಅಂತ ಹೇಳಿ ನಾನು ಉದಾಹರಣೆ ಕೊಡ್ತಾ ಇದ್ದೆ. ಕಣ್ಣುಗಳು ಕಮಲದಂತಿವೆ, ಇಲ್ಲಿ ಕಣ್ಣು ಎನ್ನುವಂಥದ್ದು ಉಪಮೇಯ. ಇದು ಕಮಲ ಆಗಲಿಕ್ಕೆ ಸಾಧ್ಯವಿಲ್ಲ, ಇದು ಉಪಮೇಯ, ಇದಕ್ಕೆ ಕ್ವಾಲಿಟಿ ಕಡಿಮೆ ಐತಿ, ಇದು ಜಾಸ್ತಿ ಮಾಡಬೇಕೀಗ, ಇದನ್ನು ಹೈಲೈಟ್ ಮಾಡಬೇಕೀಗ, ಅದಕ್ಕೆ ಕಮಲದಂಗದ ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಅದು ಉಪಮಾನ. ಕಮಲ ಉಪಮಾನ, ಕಣ್ಣು ಉಪಮೇಯ, ಅವಳ ಕಣ್ಣುಗಳು ಕಮಲದಂತಿವೆ, ಅವಳ ಮುಂಗುರುಳು ಮೋಡದಂತಿವೆ, ಅವಳ ಮುಖ ಚಂದ್ರನಂತಿದೆ, ನಡೆ ನವಿಲಿನಂತಿದೆ, ಮಾತು ಕೋಗಿಲೆಯಂತಿದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸುಮ್ಕೆ ಹಿಂಗೆ ವರ್ಣಿಸೋದಷ್ಟೆ, ಭಾಳ ಚಂದ ಕಿವಿ ಕೇಳಲಿಕ್ಕೆ ಕೆಂಪಾಗಿರ್ತದೆ. ಒಂದು ವಸ್ತುವನ್ನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಿ ಅದನ್ನು ವರ್ಣಿಸಿ ಹೇಳೋದಕ್ಕೆ ಅಲಂಕಾರಗಳನ್ನು ತಿಳ್ಕೊಂಡು ಹೇಳ್ತೀವಿ. ನಿಮಗೆ ಇಲ್ಲಿ ಗೊತ್ತಿರಬೇಕು, ವಿಶೇಷಣ ಉಪಮಾನ, ವಿಶೇಷ ಉಪಮೇಯ, ಇವು ಇಷ್ಟು ತಿಳ್ಕೊಂಡ್ರೆ ಕರ್ಮಧಾರ್ಯ ಸಮಾಸವನ್ನು ನಾನು ಹೇಳುವಾಗ ನಿಮಗೆ ಭಾಳಷ್ಟು ಅನುಕೂಲ ಆಗ್ತದೆ. ಸೊ ಈಗ ವಿಷಯಕ್ಕೆ ಬರೋಣ. ಇದು ಕರ್ಮಧಾರ್ಯ ಸಮಾಸದಲ್ಲಿ ವಿಶೇಷಣ ಪೂರ್ವಪದ ಸಮಾಸ ಅಂತ. ಪೂರ್ವಪದವು ವಿಶೇಷಣದಿಂದ ಕೂಡಿದ್ದು, ಉತ್ತರ ಪದವು ಪ್ರಧಾನವಾಗಿದ್ದರೆ, ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ಕರ್ಮಧಾರ್ಯ ಸಮಾಸ ಅಂತ ತಿಳ್ಕೊಂಡು ಹೇಳ್ತೀವಿ. ಪೂರ್ವಪದ ವಿಶೇಷಣ ನೋಡ್ರಿ, ಪೂರ್ವಪದ ವಿಶೇಷಣದಿಂದ ಕೂಡಿದ್ದು, ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಕರ್ಮಧಾರ್ಯ ಸಮಾಸ ಅಂತ ತಿಳ್ಕೊಂಡು ಹೇಳ್ತೀವಿ. ವಿಶೇಷಣ ನೋಡ್ರಿ, ಬಿಳಿಯದ್ದು ಇನ್ನೊಂದು ವಿಶೇಷ ಏನಂದರೆ, ಬಿಳಿಯದು ಆದ ಪ್ಲಸ್ ಕೊಡೆ ಬೆಳ್ಗೊಡೆ, ಆದ ಅನ್ನುವಂಥ ಒಂದು ಪ್ರತ್ಯಯಗಳು ಬರ್ತವೆ ವಿಗ್ರಹ ವಾಕ್ಯ ಮಾಡಿದಾಗ, ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಬಿಳಿಯದು ಆದ ಪ್ಲಸ್ ಕೊಡೆ ಬೆಳ್ಗೊಡೆ ಹೇಳ್ತ, ರಾಜನು ಬೆಳ್ಗೊಡೆಯ ಮೆರವಣಿಗೆಯಲ್ಲಿ ಬಂದ ಅಂತ ತಿಳ್ಕೊಂಡು ಹೇಳ್ತೀವಿ. ಬಿಳಿಯದಾದ ಕೊಡೆಯಲ್ಲಿ ಬಂದಂತ ಯಾರು ಹೇಳೋಂಗಿಲ್ಲ, ಬಿಳಿಯದಾದ ಕೊಡೆ ಹಿಡ್ಕೊಂಡು ಬಂದ ಅಂತ ತಿಳ್ಕೊಂಡು ಯಾರು ಹೇಳೋಂಗಿಲ್ಲ, ಬೆಳ್ಗೊಡೆ ಅಂತ ಹೇಳ್ತೀವಿ ನಾವು ಅಷ್ಟೇ. ಆ ಬೆಳ್ಗೊಡೆಯನ್ನು ವಿಗ್ರಹ ವಾಕ್ಯ ಮಾಡಿದಾಗ ಬಿಳಿಯದು ಆದ ಕೊಡೆ ಪ್ಲಸ್ ಕೊಡೆ ಬೆಳ್ಗೊಡೆ, ನಮಗೆ ಕೊಡೆ ಎನ್ನುವಂಥ ಒಂದು ಪದದ ಅರ್ಥ ಪ್ರಧಾನ. ಈ ಲೆಕ್ಕದಾಗ ಹೋದರೆ ತತ್ಪುರುಷ ಸಮಾಸ ಆಗುತ್ತೆ, ಈ ಲೆಕ್ಕದಲ್ಲಿ ಹೋದರೆ ತತ್ಪುರುಷ ಸಮಾಸ ಆಗುತ್ತೆ. ಆದರೆ ಇಲ್ಲಿ ಒಂದು ರೂಲ್ಸ್ ಇದೆ, ಒಂದು ನಿಯಮ ಇದೆ. ಏನು ನಿಯಮ ಅಂತಂದರೆ, ಉತ್ತರ ಪದದ ಅರ್ಥ ಪ್ರಧಾನ, ಬಟ್ ಪೂರ್ವ ಪದದಲ್ಲಿ ವಿಶೇಷಣಗಳಿದ್ದರೆ, ಪೂರ್ವ ಪದ ವಿಶೇಷಣದಿಂದ ಕೂಡಿರಬೇಕು. ಹಾಗಾದರೆ ವಿಶೇಷಣ ಕೊಡೆ ಹೇಗಿದೆ, ಕೊಡೆ ಹೇಗಿದೆ ಅಂದರೆ ಬೆಳ್ಳಗಿದೆ, ಕಪ್ಪಗಿದೆ, ಕೆಂಪಗಿದೆ, ಏನೋ ಇದೆ. ಹಾಗೆ ಇಲ್ಲಿ ಬಿಳಿಯದು ಅನ್ನುವಂಥದ್ದು ವಿಶೇಷಣ. ಹಾಗಾಗಿ ಪೂರ್ವ ಪದದ
ವಿಶೇಷಣದೊಂದಿಗೆ ಉತ್ತರ ಪದದ ಅರ್ಥ ಪ್ರಧಾನತೆಯೊಂದಿಗೆ ಆಗುವ ಸಮಾಸಕ್ಕೆ ನಾವು ಕರ್ಮಧಾರ್ಯ ಸಮಾಸ, ಪೂರ್ವಪದ ವಿಶೇಷಣ ಕರ್ಮಧಾರ್ಯ ಸಮಾಸ. ಇನ್ನೊಂದೆರಡು ಎಕ್ಸಾಂಪಲ್, ಹಿರಿದಾದ ಪ್ಲಸ್ ಮರ ಹೆಮ್ಮರ. ಹಿರಿದ ನೋಡ್ರಿ, ಈಗ ಯಾವುದೋ ಒಂದು ಕಡೆ ಹೋಗ್ತೀರಿ ನೀವು, ಫಲನೋ ಗದ್ದೆ ಎಲ್ಲ ಸುತ್ತಾಡ್ಕೊಂಡು ಬರ್ತಿರ್ತೀರಿ, ಅಲ್ಲಿ ಹೆಮ್ಮರ ಇತ್ತು ಅಂತಕೊಂಡು ಹೋಗ್ತೀರಿ, ಹಿರಿದೋದ ನಿಮ್ಮ ಕೈಯಾಗಲ ಮಾಡ್ಕೊಂಡು ಬಿದ್ದು ಯಾರು ತೋರ್ಸ. ಹಿರಿದಾದ ಪ್ಲಸ್ ಮರ ಹೆಮ್ಮರ, ನಮ್ಗೆ ಗೊತ್ತಾಗ್ಬೇಕು ಮರ ಅನ್ನುವಂಥ ಅರ್ಥ ಪ್ರಧಾನ. ಆದರೆ ವಿಶೇಷಣ ಇದೆ, ಏನಿದೆ? ಹಿರಿದು ಅಂದರೆ ದೊಡ್ಡದಂತ ಗೊತ್ತಾಯ್ತಲ್ಲ, ಅದ್ರ ವಿಶೇಷಣ ಅದು ದೊಡ್ಡದು, ಈ ದೊಡ್ಡದಾಗಿದೆ ಅನ್ನುವಂಥದ್ದು. ಹಾಗೆ ಹೊಸದು ಆದ ಪ್ಲಸ್ ಕನ್ನಡ ಹೊಸಗನ್ನಡ. ಕನ್ನಡ ಇದೆ, ಹೆಂಗೈತೆ ಕನ್ನಡ? ಹೊಸಗನ್ನಡ. ಹಳೆಗನ್ನಡ ಹಳೆಯದು, ಆದ ಕನ್ನಡ ಹಳೆಗನ್ನಡ. ಕನ್ನಡ ಹೆಂಗೈತಿ? ಹಳೆಯದು ಹಳೆಗನ್ನಡ. ಅದು ಈಗ ಎಲ್ಲ ಹೋಗಿರ್ತಾರೆ ಒಂದು ಕಡೆಗೆ, ಏನು ಮಾಡ್ತೀರಿ, ಯಾರೋ ಒಬ್ಬರು ನಿಮ್ಮ ಮುಂದೆ ಸುದ್ದಿ ಹೇಳ್ತಿರ್ತಾರೆ, ಎಲ್ಲಿ ಒಂದು ಹಾವಿತ್ತು ನೋಡಿ ಬಂದುಬಿಟ್ಟೆ, ಹಂಗಿತ್ತಪ್ಪ ಅಂದ್ರೆ ಹೆಬ್ಬಾವ್ ಅಂತಕೊಂಡು ಹೇಳ್ತಾರೆ, ಹೆಬ್ಬಾವ್ ಅಂತ ಅಷ್ಟೇ ಹೇಳ್ತಾರೆ ಅವರು. ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಅದು ಕರ್ಮಧಾರ್ಯ ಸಮಾಸದಾಗೈತಿ ನೋಡ್ರಿ. ಎಂತೆಂಥ ಸಾಮಾನ್ಯವಾಗಿ ಅದನ್ನು ಉಪಯೋಗ ಮಾಡ್ತೀವಿ ನಾವು. ಈ ರೀತಿ ಉಪಯೋಗ ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಹೆಬ್ಬಾವ್ ಅಂತ ಅಷ್ಟೇ ಹೇಳ್ತಾರೆ, ಹೆಬ್ಬಾವ್ ಅಂತ ಅಷ್ಟೇ ಹೇಳ್ತಾರೆ. ಹಿರಿದ ಇಷ್ಟು ಅಪ್ಪ ಇತ್ತು, ಇಷ್ಟು ಓಡ್ದಿತ್ತು, ಹಿಂಗಿತ್ತು ಅಂತ ತಕ್ಕೊಂಡು ಅಳತೆ ಮಾಡಿ ಅಡ್ಡ ಬದ್ದು ಉದ್ದು ಬದ್ದು ಯಾರು ತೋರಿಸಲ್ಲ. ಹೆಬ್ಬಾವು ಅಂತಕ್ಷಣನೇ ಹಿರಿದು ಆದ ಪ್ಲಸ್ ಹಾವು. ಹಾವು ಮುಖ್ಯ ನಮಗೆ, ಆದ್ರದ್ದು ಹೆಂಗಿದೆ ವಿಶೇಷಣ? ಅದೇ ವಿಶೇಷಣ, ಅದು ಪೂರ್ವಪದ ವಿಶೇಷಣದಿಂದ ಕೂಡಿದ್ದು ಉತ್ತರ ಪದದ ಅರ್ಥದ ಪ್ರಧಾನವಾಗಿದ್ದರೆ ಅದಕ್ಕೆ ಅಂತ ಕರಿತೀವಿ ಕರ್ಮಧಾರೆಯ ಸಮಾಸ ಅಂತ ತಿಳ್ಕೊಂಡು ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ಮೆಲ್ಲಿತು ಪ್ಲಸ್ ನುಡಿ. ಮೆಲ್ಲಿತು ಪ್ಲಸ್ ನುಡಿ ಮೆಲ್ನುಡಿ. ನುಡಿ ಅನ್ನೋದು ಭಾಳ ಮುಖ್ಯ ನಮಗೆ, ನುಡಿ ಅನ್ನೋದು ಭಾಳ ಮುಖ್ಯ, ಉತ್ತರ ಪದ ಅರ್ಥ ಪ್ರಧಾನವೇ. ಆದರೆ ಆದರೆ ನೀವು ಸರಿಯಾಗಿ ಗಮನಿಸಬೇಕು, ಮೆಲ್ಲಿತು ಪ್ಲಸ್ ನುಡಿ ಮೆಲ್ಲಗೆ. ನುಡಿ ಹೆಂಗಿತ್ತಪ್ಪ? ಮಾತು ಭಾಳ ಸೂಕ್ಷ್ಮವಾಗಿತ್ತು, ಮೆಲ್ಲಗೆ ಇತ್ತು, ಇಂಪಾಗಿತ್ತಪ್ಪ ಕೇಳಲಿಕ್ಕೆ ಅಂತ ತಿಳ್ಕೊಂಡು ಹೇಳ್ತೀವಿ. ಈಗ ನೋಡ್ರಿ, ಆಷಾಢ ಮಾಸ ಬರ್ತದೆ, ಬಿರುಗಾಳಿ ಬರ್ತದೆ, ಬಿರುಸಿನಿಂದ ಕೂಡಿದ ಗಾಳಿ ಬಿರುಗಾಳಿ, ಇದು ಕರ್ಮಧಾರ್ಯ. ಅದು ತಂಗಾಳಿ ಸಾಯಂಕಾಲದ ಸಮಯದಲ್ಲಿ ವಾಕಿಂಗ್ ಹೋಗಿದ್ವಿ, ಎದಕ್ಕೆ ಹೋಗಿದ್ದೆ? ತಂಗಾಳಿ ಸೇವಿಸ್ಲಿಕ್ಕೆ ಹೋಗಿದ್ದೆ. ತಂಪಾದ ಪ್ಲಸ್ ಗಾಳಿ ತಂಗಾಳಿ, ಗಾಳಿ ಅನ್ನೋದೈತೆ ಆದ್ರೆ ಅದು ಹೇಗಿದೆ? ತಣ್ಣಗೈತೆ, ವಾಕಿಂಗ್ ಮಾಡಂಗೈತೆ. ಹೀಗೆ ಪೂರ್ವಪದ ವಿಶೇಷಣದಿಂದ ಕೂಡಿ ಉತ್ತರ ಪದ ಪ್ರಧಾನವಾಗಿದ್ದರೆ ಅದು ಒಂದು ಪ್ರಕಾರ, ಕರ್ಮಧಾರ್ಯ ಸಮಾಸದಲ್ಲಿ ಒಂದು ಪ್ರಕಾರವಾಗಿದೆ. ಇದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ನಾವಿಲ್ಲಿ ಕೊಡ್ತಾ ಹೋಗ್ಬೋದು. ಸೊ ಹೀಗೆ ಕರ್ಮಧಾರ್ಯ ಸಮಾಸದಲ್ಲಿ ಮತ್ತು ಇದೆ. ಈಗ ಪೂರ್ವಪದ ವಿಶೇಷಣ ಕರ್ಮಧಾರ್ಯ ಸಮಾಸ ಅಂತ ಹೇಳಿದೆ, ನೆಕ್ಸ್ಟ್ ಉತ್ತರ ಪದ ವಿಶೇಷಣ ಕರ್ಮಧಾರ್ಯ ಸಮಾಸ ಅಂತ ಬರುತ್ತೆ. ಅದನ್ನು ಇವತ್ತು ಸದ್ಯ ಒಂದೇ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇದೇ ಕರ್ಮಧಾರ್ಯ ಸಮಾಸದ ಉದಾಹರಣೆಯೊಂದಿಗೆ, ಹೊಸ ಬೇರೆ ರೂಲ್ಸ್ ಉದಾಹರಣೆಯೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಸದಾ ಪ್ರಯತ್ನ ಮಾಡ್ತಾ ಇರಿ, ಯಶಸ್ಸು ಖಂಡಿತವಾಗಿ ಲಭಿಸ್ತದೆ ಅಂತ ತಿಳ್ಕೊಂಡು ಹೇಳುತ್ತಾ ಎಲ್ಲರಿಗೂ ಶುಭ ಹಾರೈಸಿ, ಇವತ್ತಿನ ಈ ಒಂದು ಸಣ್ಣದ ಒಂದೇ ಒಂದು ಪಾಯಿಂಟ್ ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.